ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ। ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಕೀಳು ನುಡಿ ಬಳಸಿರುವ ಪಾಕಿಸ್ತಾನದ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟೋ ಜರ್ದಾರಿ ಭಾರತದ ಕಟು ಟೀಕೆಗೆ ಗುರಿಯಾಗಿದ್ದಾರೆ। ಬಿಲಾವಲ್ ಹೇಳಿಕೆ ಪಾಕಿಸ್ತಾನದಂತಹ ಕೆಳಮಟ್ಟದ ದೇಶಕ್ಕೂ ಕೀಳುಮಟ್ಟದ್ದು। ಭಾರತವನ್ನು ಟೀಕಿಸುವ ಮುನ್ನ ತನ್ನ ನೆಲದಲ್ಲಿನ ಉಗ್ರ ಕೃತ್ಯಕ್ಕೆ ಕಡಿವಾಣ ಹಾಕಲಿ ಎಂಬ ಆಕ್ರೋಶ ವ್ಯಕ್ತವಾಗಿದೆ। ಕೇಂದ್ರದ ಸಚಿವರು ನಾಯಕರು ಈ ಬಗ್ಗೆ ಹೇಳಿದ್ದೇನು? ಬಿಜೆಪಿ ನಡೆಸಲಿರುವ ದೇಶವ್ಯಾಪಿ ಪ್ರತಿಭಟನೆ ಕುರಿತಾದ ಸುದ್ದಿ ಇಂದಿನ ಮುಖಪುಟದಲ್ಲಿದೆ। ನೇಕಾರರ ಕುಟುಂಬದ ಮಕ್ಕಳಿಗೂ ವಿದ್ಯಾನಿಧಿ ಯೋಜನೆಯಡಿ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ। ಇದರಿಂದ 46,000 ಕುಟುಂಬದ ಮಕ್ಕಳು ಪ್ರಯೋಜನವನ್ನ ಪಡೆಯಲಿದ್ದಾರೆ। ನೇಕಾರ ಸಮ್ಮಾನ ಯೋಜನೆಯಡಿ ಕೈಮಗ ನೇಕಾರರಿಗೆ ಟಿಬಿಟಿ ಮೂಲಕ ಸಹಾಯಧನ ವರ್ಗಾವಣೆ ಚಾಲನೆ ನೀಡಿ ಈ ವಿಷಯ ತಿಳಿಸಿದರು। ಈ ಕುರಿತ ವಿಸ್ತೃತ ವರದಿ ಇಂದಿನ ವಿಜಯವಾಣಿಯಲ್ಲಿದೆ। ಅಡಿಕೆ ಕೃಷಿಯ ಸಂಮೋಹನ ಮಲೆನಾಡು ಮಾತ್ರವಲ್ಲ ಬಯಲುಸೀಮೆಗೂ ವ್ಯಾಪಿಸುತ್ತಿದೆ। ಬೇರೆ ಬೆಳೆಯಲ್ಲಿ ತೊಡಗಿಸಿಕೊಂಡವರನ್ನ ತನ್ನತ್ತ ಸೆಳೆಯುವತ್ತ ಅಡಿಕೆ ಕೃಷಿ ಪ್ರದೇಶ ವಿಸ್ತರಣೆಯಾಗುತ್ತಲೇ ಇದೆ। ವಾರ್ಷಿಕ ರಾಜ್ಯದಲ್ಲಿ ಕನಿಷ್ಠ 40,000 ಎಕರೆ ಸೇರ್ಪಡೆಯಾಗುತ್ತಿದೆ। ಭತ್ತದ ಗದ್ದೆಗಳು ಮೆಕ್ಕೆಜೋಳದ ಹೊಲಗಳು ತರಕಾರಿ ಬೆಳೆಯುವ ಜಾಗವು ಅಡಿಕೆ ತೋಟವಾಗುತ್ತಿದೆ। ಈ ಪರಿಯ ಒಲವು ಏಕೆ ಇದರಿಂದ ಆಗುವ ಪರಿಣಾಮಗಳ ಕುರಿತ ವಿಸ್ತೃತ ವರದಿ ಇಂದಿನ ವಿಜಯವಾಣಿಯಲ್ಲಿದೆ। ಚುನಾವಣಾ ಕಸರತ್ತುಗಳ ನಡುವೆಯೇ ಮಂತ್ರಿಗಿರಿ ಆಕಾಂಕ್ಷಿಯಾಗಿರುವ ಕೆಲ ಹಿರಿಯ ಶಾಸಕರನ್ನು ನಿಭಾಯಿಸುವುದು ಬಿಜೆಪಿಗೆ ಸವಾಲಾಗಿ ಪರಿಣಮಿಸಿದೆ। ಬೆಳಗಾವಿಯಲ್ಲಿ ನಡೆಯಲಿರುವ ಅಧಿವೇಶನಕ್ಕೆ ಗೈರಾಗುವುದಾಗಿ ಬೆದರಿಕೆ ಹಾಕುವುದರೊಂದಿಗೆ ಪಕ್ಷದೊಳಗೆ ಅತೃಪ್ತಿ ಹೆಚ್ಚುತ್ತಿರುವುದು ಬೆಳಕಿಗೆ ಬಂದಿದೆ। ಈ ಕುರಿತ ವರದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ। ನ್ಯಾಯಬೆಲೆ ಅಂಗಡಿಗಳಲ್ಲಿ ನಡೆಯುವ ಅಕ್ರಮ ಹಾಗೂ ಅನಾಮಿಕ ವ್ಯಕ್ತಿಗಳ ಹೆಸರಿನಲ್ಲಿ ಕಾನೂನು ಬಾಹಿರವಾಗಿ ಪಡಿತರ ಎತ್ತುವಳಿ ತಡೆಗೆ ಕೇಂದ್ರ ಸರ್ಕಾರ ಮೇರಾ ರೇಷನ್ ಆಪ್ ಅಭಿವೃದ್ಧಿಪಡಿಸಿದೆ। ಈ ಆಪ್ ನಿಂದ ಪ್ರಯೋಜನವೇನು, ಕಾರ್ಡ್ದಾರರಿಗೆ ಸಿಗುವ ಮಾಹಿತಿಯೇನು, ಅಕ್ರಮಕ್ಕೆ ತಡೆಬೀಳುವುದು ಹೇಗೆ ಎಂಬ ಮಾಹಿತಿ ಇಂದಿನ ಸಂಚಿಕೆಯಲ್ಲಿದೆ। ಮತದಾರರ ಗುರುತಿನ ಚೀಟಿಗೆ ಆಧಾರ್ ಸಂಖ್ಯೆ ಜೋಡಣೆ ಮಾಡದಿದ್ರು ಮತದಾರರ ಹೆಸರನ್ನ ಪಟ್ಟಿಯಿಂದ ಕೈಬಿಡುವುದಿಲ್ಲ। ಆಧಾರ್ ಸಂಖ್ಯೆ ಜೋಡಣೆ ಮಾಡುವುದು ಸಂಪೂರ್ಣವಾಗಿ ಐಚ್ಛಿಕ ಎಂದು ಸರ್ಕಾರ ಸಂಸತ್ನಲ್ಲಿ ಸ್ಪಷ್ಟಪಡಿಸಿದೆ। ಈ ಸುದ್ದಿಗೆ ಇಂದಿನ ದೇಶ ವಿದೇಶ ಪುಟ ನೋಡಿ। ರಕ್ಷಣಾ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಿದೆ। ಸ್ವದೇಶಿ ತಂತ್ರಜ್ಞಾನದಲ್ಲಿ ನಿರ್ಮಾಣಗೊಂಡಿರುವ ಕ್ಷಿಪಣಿ ನಿರ್ದೇಶಿತ ವಿನಾಶಕ ನೌಕೆ ಐಎನ್ಎಸ್ ಮರ್ಮುಗೋವಾ ಭಾನುವಾರ ಚಾಲನೆಗೊಳ್ಳಿದೆ। ಈ ನೌಕೆಯ ವಿಶೇಷತೆಗಳ ಮಾಹಿತಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ। ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರ ಜೀವನಾಧಾರಿತ ವಿಜಯಾನಂದ ಚಿತ್ರಕ್ಕೆ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ। ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಗಳಲ್ಲಿ ಹೊರ ದೇಶಗಳಲ್ಲೂ ಸಿನಿಮಾ ನೋಡಿದ ಪ್ರೇಕ್ಷಕರು ಮೆಚ್ಚುಗೆಯ ಮಾತುಗಳನ್ನಾಡುತ್ತಿದ್ದಾರೆ। ಚಿತ್ರದಲ್ಲಿ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರ ತಾಯಿ ಚಂದ್ರಮ್ಮ ಪಾತ್ರದಲ್ಲಿ ವಿನಯ್ ಪ್ರಸಾದ್ ಅಭಿನಯಿಸಿದ್ದಾರೆ। ಅವರ ನಟನೆಗೆ ಸಿನಿಪ್ರಿಯರು ಏನಂತಾರೆ ಎನ್ನುವ ಕುತೂಹಲಕ್ಕೆ ಇಂದಿನ ಉಲ್ಲಾಸ ಪುಟ ನೋಡಿ। ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ। ನಾವೆಲ್ಲ ಒಂದಿಲ್ಲ ಒಂದು ಮುಖವಾಡ ಹಾಕೊಂಡೇ ಇರ್ತೀವಿ, ಆ ಮುಖವಾಡ ನಾ ಕಳಿಸ್ತೀನಿ, ಅಸಲಿ ಮುಖ ನಿಮಗೆ ತೋರಿಸ್ತೀನಿ। ಇನ್ನು ಮುಂದೆ ಯಾವ ಆಟ ನಾಟಕನೂ ನಡೆಯೋದಿಲ್ಲ। ರಂಗೇರುತ್ತಿದೆ ಈ ಬಾರಿಯ ಅಖಾಡ, ಮಾತಿನ ಮಲ್ಲಯುದ್ಧಕ್ಕೆ ಸಿದ್ಧವಾಗ್ತಿದೆ ವೇದಿಕೆ।